ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಎಂಬತ್ತೆಂಟು ಸಂಖ್ಯೆ ನೂರ ಎಪ್ಪತ್ತೆರಡು ಯಾಕೆಂದರೆ ದೇವರೇ ತನ್ನ ಸುಚಿತ್ತವನ್ನು ನೆರವೇರಿಸಬೇಕೆಂದು ನಿಮ್ಮಲ್ಲಿ ಉದ್ದೇಶವನ್ನು ಪ್ರಯತ್ನವನ್ನು ಉಂಟು ಮಾಡುವವನಾಗಿದ್ದಾನೆ ಪಿಲಿಪ ಎರಡನೇ ಅಧ್ಯಾಯ ಹದಿಮೂರನೇ ವಚನ ಮಿತಿ ಮೀರಿದ ಶ್ರೇಷ್ಠ ಹಾಗೂ ಅಮೂಲ್ಯ ವಾಗ್ದಾನಗಳನ್ನು ಮತ್ತು ಮಹಿಮೆಯುಳ್ಳ ನಿರೀಕ್ಷಣೆ ಹಾಗೂ ಅದಕ್ಕೆ ಅಂಟಿಕೊಂಡಿರುವ ಘನತೆಯ ಮೂಲಕ ತನ್ನ ಸೂಚಿತ್ತವನ್ನು ಉದ್ದೇಶವನ್ನು ನೆರವೇರಿಸುವುದಕ್ಕಾಗಿ ಆತನು ನಮ್ಮಲ್ಲಿ ಕೆಲಸ ಮಾಡುತ್ತಿದ್ದಾರೆ ಆದರೆ ಆತನು ನಮ್ಮಲ್ಲಿ ನಿರ್ವಹಿಸುವ ಉದ್ದೇಶದ ಪ್ರಮಾಣ ಹಾಗೂ ಈ ವಾಗ್ದಾನಗಳ ಮೂಲಕ ಈ ಕಾರ್ಯಗಳ ಮೂಲಕ ದೊರೆಯುವ ಫಲಿತಾಂಶವು ನಮ್ಮ ಮೇಲೆ ಅವಲಂಬಿತವಾಗಿದೆ ನಾವು ಆತನ ವಾಗ್ದಾನಗಳ ಮಾತುಗಳನ್ನು ಅಲಕ್ಷ್ಯ ಮಾಡಬಹುದು ನಮ್ಮನ್ನು ಬಲಪಡಿಸುವುದಕ್ಕಾಗಿಯೂ ಸ್ಥಾಪಿಸುವುದಕ್ಕಾಗಿಯೂ ಮತ್ತು ಸತ್ಯದ ಜ್ಞಾನದಲ್ಲಿಯೂ ಕೃಪೆಯಲ್ಲಿಯೂ ಬೆಳೆಯಲು ವಿವಿಧವಾದ ಒದಗಿಸುವ ಅನುಗ್ರಹಗಳನ್ನು ಅಲಕ್ಷ್ಯ ಮಾಡಬಹುದು ಈ ರೀತಿಯಾಗಿ ಆತನ ಅನುಗ್ರಹಗಳನ್ನು ಅಲಕ್ಷ್ಯ ಮಾಡುವುದರ ಪ್ರಮಾಣದ ನಂಬಿಕೆಯಲ್ಲಿ ನೆಲೆಯಾಗಿರಲು ವಿಫಲರಾಗುವೆವು ವಾಗ್ದಾನದ ದಿನ ಪಡೆಯಲು ವಿಫಲರಾಗುವೆವು ಇದನ್ನು ಅಪೋಸ್ತಲರು ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ ಎಂದು ಹೇಳುವ ಪ್ರಕಾರ ವ್ಯಕ್ತಪಡಿಸುತ್ತಾನೆ ಆಮೀನ್